ಎಲ್ರಿಗೂ ನಮಸ್ಕಾರ. ಜಾನಿ ವಾಕರ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಜಾನಿ ವಾಕರ್. ವಿಷನ್ನೇ ಒಂದು ಬೇರೆ ಥರ ವಿಷನ್ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ, ಕಂಟೆಂಟ್ ವೈಸ್ ಆಗಿರ್ಬೋದು, ಮತ್ತು ವಿಷುವಲ್ಲಿ, ಮ್ಯೂಸಿಕಲ್ಲಿ, ಸ್ಕ್ರೀನ್ ಪ್ಲೇ ವೈಸು, ಒಂದಷ್ಟು ಟೆಕ್ನಿಕಲ್ ಆಸ್ಪೆಕ್ಟ್ನ ತುಂಬ ಫೋಕಸ್ ಮಾಡಿ ಪ್ಲ್ಯಾನ್ ಮಾಡ್ತಾರೋ ಸಿನಿಮಾ. ಡೆಫಿನೆಟ್ಲಿ ವಿಷುವಲ್ ಟ್ರೀಟ್ ಇದ್ದೇ ಇರುತ್ತೆ. ನನ್ನ ಬಗ್ಗೆ ಪರ್ಸ್ನಲಾಗಿ ಹೇಳ್ತಾ ಬಂದರೆ, ನಾನೊಂದು 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಬೇಸಿಕ್ಕಾಗಿ ನಾನು ಎಡಿಟ್ರು, ಇವಾಗ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಆಪಲ್ ಕೇಕು ಒಂದು 7-8 ಸಿನಿಮಾ ಎಡಿಟ್ ಮಾಡಿದ್ದೀನಿ. ಮತ್ತು ಮಫ್ತಿಗೆ ನಾನು ಅಸೋಸಿಯೇಟ್ ಎಡಿಟ್ರಾಗಿ ವರ್ಕ್ ಮಾಡಿ, ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ವಿ. ತಮಿಳ್ ಮಫ್ತಿ ಎಲ್ಲ ಹೋಗಿ ಅಲ್ಲಿ ವರ್ಕ್ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ಕಂಟೆಂಟ್, ಎವ್ರಿಥಿಂಗ್ ಈಸ್ ಕಂಟೆಂಟ್. ಇಲ್ಲಿ ನನ್ನ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಅನ್ನೋದಕ್ಕಿಂತ ಕಂಟೆಂಟ್, ಜಾನಿ ವಾಕರ್ ಇಸ್ ದ ಮೇನ್ ಫೋಕಸ್. ಇಟ್ಸ್ ಆಲ್ ಕತೆ, ಟೈಟಲ್ ಹೇಳೋ ಪ್ರಕಾರ ಆ ಕ್ಯಾರೆಕ್ಟರ್, ಸ್ಕ್ರೀನ್ ಪ್ಲೇ, ಎವ್ರಿಥಿಂಗ್ ಇಸ್ ಆನ್ ಜಾನಿ ವಾಕರ್. ಜಾನಿ ವಾಕರೇ ಓವರ್ ಆಲ್ ವಿಷಯ ಬಂದು. ಸೊ ವ್ಯಕ್ತಿ, ಕ್ಯಾರೆಕ್ಟರ್ ನೇಮ್ ಜಾನಿ ವಾಕರ್, ವ್ಯಕ್ತಿ ಕ್ಯಾರೆಕ್ಟರ್ ನೇಮ್. ಸರ್, ಇದೊಂದು ಕ್ರೈಮ್ ಆ್ಯಕ್ಷನ್ ಥ್ರಿಲ್ಲರ್. ಸಿನಾಪ್ಸಿಸಲ್ಲಿ ಹೇಳಿರೋ ಪ್ರಕಾರ, ಒಂದಷ್ಟು ಸಿಟಿ ಸರೌಂಡಿಂಗಲ್ಲಿ ಒಂದಷ್ಟು ಮರ್ಡರ್ಸ್ ಆಗ್ತಾಯಿರತ್ತೆ. ಸೊ ಅದು ಯಾರು ಮಾಡೋದು, ಅದಕ್ಕೂ ಜಾನಿ ವಾಕರ್ಗೂ ಏನು ಸಂಬಂಧ, ಮತ್ತು ರಾಗಿಣಿ ಮೇಡಮ್ ಅವ್ರ ಕ್ಯಾರೆಕ್ಟ್ರು, ಅದು ಬಂದು ಲೇಡಿ ಕಾಪ್ ಕ್ಯಾರೆಕ್ಟ್ರು. ಸೊ ಇನ್ವೆಸ್ಟಿಗೇಷನ್ ಮಾಡ್ತಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರಾಗಿ ಬರ್ತಾರೆ. ಸೊ ಅದಕ್ಕೂ ಜಾನಿ ವಾಕರ್ಗೆ ಏನು ಸಂಬಂಧ, ಓವರ್ ಆಲ್ ಕತೆ ಲೈನ್ ಅದೇ. ಸ್ಕ್ರೀನ್ ಪ್ಲೇಲಿ ಒಂದಷ್ಟು ವಿತ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಹೇಳ್ತಾ ಹೋಗ್ತೀವಿ. ಸೊ ಐ ಥಿಂಕ್ ಬೇಸಿಕ್ ಸಾಕು ಅನ್ಕೊಂತೀನಿ. ಥ್ಯಾಂಕ್ ಯು.